ನೋಡೋದಕ್ಕೆ ಹಳೆ ಬೈಕ್ ನೋಡುವಾಗ ಒಳ್ಳೆ ಕಂಡೀಷನ್ ಅಲ್ಲಿ ಕಾಣುತ್ತಲ್ವಾ ಆದ್ರೆ ಇದರ ಇನ್ಸೈಡ್ ಸ್ಟೋರಿ ಕೇಳಿದ್ರೆ ನೀವು ಬೆರಗಾಗ್ತೀರ ಇಷ್ಟು ಸ್ಮೂತ್ ಆಗಿ ಚಲಿಸುತ್ತಿರುವ ಈ ಬೈಕ್ ಗೆ ಪೆಟ್ರೋಲ್ ಬೇಕಿಲ್ಲ ಅರೆ ಪೆಟ್ರೋಲ್ ಇದೆ ಬೈಕ್ ಓಡುತ್ತಾ ಬೇರೆನಾದರೂ ಫ್ಯೂಲ್ ಹಾಕಿರಬಹುದು ಅಂದ್ಕೊಂಡಿರ್ತೀರಾ ಅಲ್ವಾ ನೀವು ಅಂದ್ಕೊಂಡಂತೆ ಯಾವುದೇ ಇಂಧನ ಇದರೊಳಗಿಲ್ಲ ಈ ಸುಜುಕಿ ಸಮುರಾಯ್ ಬೈಕ್ ಓಡುತ್ತಿರೋದು ಬ್ಯಾಟರಿ ಪವರ್ ನಿಂದ ಸುಜುಕಿ ಕಂಪನಿ ಅದ್ಯಾವಾಗ ಈ ತರ ಎಲೆಕ್ಟ್ರಿಕ್ ಬೈಕ್ ಮಾರ್ಕೆಟ್ ಗೆ ಬಿಡ್ತು ಅಂತ ತಲೆ ಕೆಡಿಸಿಕೊಳ್ಳಬೇಡಿ ಈ ತರ ಬ್ಯಾಟರಿಯಿಂದ ಚಲಿಸುವ ಬೈಕ್ ಆವಿಷ್ಕಾರ ಮಾಡಿರೋದು ಕೊಡಗಿನ ಒಬ್ಬ ಯುವಕ ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಟೀಶಟ್ಟಿಗೆರಿ ನಿವಾಸಿ ಕಟ್ಟೇರ್ ಗಿಲನ್ ಕುರುಂಬಯ್ಯ ಹಳೆ ಬೈಕ್ ಗೆ ಹೊಸ ಟಚ್ ಕೊಟ್ಟಿದ್ದಾರೆ ಗುಜರಿ ಸೇರಬೇಕಿದ್ದ ಬೈಕ್ ಅನ್ನು ಬೇರೊಬ್ಬರಿಂದ 1000 ರೂಪಾಯಿ ನೀಡಿ ಖರೀದಿಸಿ ಅದನ್ನ ಬಳಕೆಗೆ ಯೋಗ್ಯವಾಗುವಂತೆ ಮಾಡಬೇಕು ಅದು ಡಿಫರೆಂಟ್ ಆಗಿರಬೇಕು ಅಂತ ಅಂದುಕೊಂಡು ಕಠಿಣ ಶ್ರಮ ಹಾಕಿ ಈ ರೂಪ ಕೊಟ್ಟಿದ್ದಾರೆ ಇವರ ಈ ಶ್ರಮಕ್ಕೆ ಸಹಕಾರ ಕೊಟ್ಟಿದ್ದು ಕೋವಿಡ್ 2ನೇ ಅಲೆಯ ಲಾಕ್ ಡೌನ್ ಈಗ ದಿನೇ ದಿನೇ ತೈಲ ಬೆಲೆ ಏರಿಕೆ ಆಗ್ತಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಜನ ಸಾಕಷ್ಟು ಕಂಗಾಲಾಗಿದ್ದಾರೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಉಳಿತಾಯ ಮಾಡುವಂತ ನಿಟ್ಟಿನಲ್ಲಿ ಜನ ಯೋಚನೆ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಖಾಸಗಿ ಕಂಪನಿಗಳು ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಯಲ್ಲೂ ಕೂಡ ನಿರತರಾಗಿರುವಂತದ್ದು ದ್ವಿಚಕ್ರ ವಾಹನ ನಾಲ್ಕು ಚಕ್ರ ವಾಹನಗಳು ಮಾರುಕಟ್ಟೆಗೆ ಬರ್ತಾ ಇದೆ ಈ ಮಧ್ಯೆ ಕೊಡಗು ಜಿಲ್ಲೆಯ ಟೀಶಟ್ಟಿಗೇರಿ ಗ್ರಾಮದ ಇಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬ ಹೊಸ ಆವಿಷ್ಕಾರವನ್ನು ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ನಾನು ಇಲ್ಲಿದೆ ಈ ಬೈಕ್ ಇದು ಸುಜುಕಿ ಸಮುರಾಯ್ ಬೈಕ್ ಇದರಲ್ಲಿ ಏನಪ್ಪ ವಿಶೇಷತೆ ಅಂತ ನಿಮಗೆ ಅನಿಸಬಹುದು ಯೂಶುವಲಿ ಬೈಕ್ ಅನ್ನು ಪೆಟ್ರೋಲ್ ಹಾಕೊಂಡು ಓಡಿಸ್ತಾರೆ ಬಟ್ ಈಗ ಯುವಕ ಏನು ಆವಿಷ್ಕಾರ ಮಾಡಿದ್ದಾರೆ ಅದಕ್ಕೆ ಪೆಟ್ರೋಲ್ ಇಲ್ಲ ಕರೆಂಟ್ ನಲ್ಲಿ ಚಾರ್ಜ್ ಮಾಡಿ ಆ ಮೂಲಕ ಬೈಕ್ ಅನ್ನು ಓಡಿಸಬಹುದು ತನ್ನ ಆವಿಷ್ಕಾರಿಗೆ ಈ ಕಳೆದ ಕೆಲವು ದಿನಗಳಿಂದ ಲಾಕ್ ಡೌನ್ ಇತ್ತು ಕೊರೋನಾ ಬಂದು ಸಾಕಷ್ಟು ಸಮಸ್ಯೆ ಇತ್ತು ಈ ನೆಲೆಯಲ್ಲಿ ಸಿಕ್ಕ ಅವಕಾಶವನ್ನು ಇಲ್ಲಿ ಬಳಸಿಕೊಂಡು ಈ ಬೈಕ್ಗೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ ಪೊನ್ನಂಪೇಟೆ ತಾಲೂಕಿನ ಟೀಶರ್ಟಿ ಗ್ರಾಮದ ಕಟ್ಟೇರ ಗಿಲನ್ ಅನ್ನೋರು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವರಿಗೆ ಕುತೂಹಲ ಇರುತ್ತೆ ಈಗ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಬೇರೆ ಬೇರೆ ಏನಾದರೂ ಆವಿಷ್ಕಾರ ಮಾಡ್ತಾ ಇರಬೇಕು ಇವರು ಕೂಡ ಅದೇ ರೀತಿಯಾದಂತ ಯೋಚನೆ ಮಾಡಿ ಈ ಆವಿಷ್ಕಾರವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಬೇರೆ ಬೇರೆ ಪರಿಕರಗಳನ್ನು ಬಳಸಿಕೊಂಡು ಹೊಸ ಟಚ್ ಅನ್ನು ಕೊಟ್ಟಿದ್ದಾರೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ ಇವರ ಆವಿಷ್ಕಾರದ ಹಿಂದಿನ ಉದ್ದೇಶ ಮತ್ತೆ ಯಾಕಾಗಿ ಈ ರೀತಿ ಅನ್ನಿಸ್ತು ಏನೆಲ್ಲ ಇದರಲ್ಲಿ ವಿಶೇಷತೆಗಳು ಇದ್ದಾವೆ ಅವ್ರನ್ನ ಮಾತಾಡ್ತೀನಿ ಇಲ್ಲನವರೇ ಬಹಳ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿದೆ ನೀವು ಓಡಿಸೋದನ್ನು ಕೂಡ ನೋಡಿದ್ವಿ ಯಾಕಾಗಿ ಈ ಕಾನ್ಸೆಪ್ಟ್ ಬಂತು ಅಂತ ಕಾನ್ಸೆಪ್ಟ್ ಅಂದರೆ ಮೊದಲಿಂದ ಇತ್ತು ಏನಾದರೂ ಮಾಡಬೇಕಂತ ಲಾಕ್ಡೌನಲ್ಲಿ ಒಳ್ಳೆಯ ಸಮಯ ಸಿಕ್ಕಿತ್ತು ಅದರಿಂದ ಒಂದು ಎಲೆಕ್ಟ್ರಿಕ್ ಬೈಕ್ ಮಾಡೋಣಂತೇಳಿ ಒಂದು ಅನ್ಕಂಡೀಷನಲ್ ಆಗಿರೋ ಒಂದು ಬೈಕ್ ಬೇಕಿತ್ತು ಅದಕ್ಕಾಗಿ ನಮಗೆ ಗೊತ್ತಿರೋರೊಬ್ಬರು ಕೈಯಿಂದ ಒಂದು 1000 ರೂಪಾಯಿ ಕೊಟ್ಟು ಹಳೆ 2-stroke ಸುಜುಕಿ ಸ್ಯಾಮ್ರೈ ತಗೊಂಡು ಬಂದು ಮನೆಯಲ್ಲಿ ಅದರದ್ದು ರೆಸ್ಟ್ ಎಲ್ಲ ತೆಗೆದು ರೀಪೇಂಟಿಂಗ್ ಎಲ್ಲ ಮಾಡಿದ್ದೀನಿ ಮತ್ತು ಇಂಜಿನ್ ಎಲ್ಲ ಬಿಚ್ಚಿ ಇದು ಎಲೆಕ್ಟ್ರಿಕ್ ವಾಹನ ಆದ್ದರಿಂದ ಇಂಜಿನ್ ಮೌಂಟಿಂಗ್ ಮಾಡಬೇಕಾಗಿತ್ತು ಇಂಜಿನ್ ಮೌಂಟಿಂಗ್ ಎಲ್ಲ ಮಾಡಿ ಮೋಟ್ರ್ ಕೂರಿಸಿ ಅದರಲ್ಲಿ ಬ್ಯಾಟ್ರಿ ಕೂರಿಸಿ ECU ಏನೆಲ್ಲ ಬೇಕು ಎಲ್ಲ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದ್ರಲ್ಲಿ ಕೂರಿಸಿದ್ದೀನಿ ಮತ್ತು ಕೊಡಗಿನಲ್ಲಿ ಮಳೆ ಬಿಸಿಲೆಲ್ಲ ಇರೋದ್ರಿಂದ ಇದ್ರ ಟ್ಯಾಂಕ್ನ ಕಟ್ ಮಾಡಿ ಟ್ಯಾಂಕ್ ಒಳಗಡೆ ಇದರದ್ದು ಎಲ್ಲ ಇದೆ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಅದರ DC ಮೋಟ್ರ್ ಬರ್ತದೆ ಮತ್ತು 20 ಅದು 750 ವ್ಯಾಟ್ದು 48 ವೋಲ್ಟ್ಸ್ದು ಒಂದು ಮೋಟ್ರ್ ಅದು ಮತ್ತು 48 ವೋಲ್ಟ್ಸ್ದು 24 ಆ್ಯಂಪ್ಸ್ದು ಇದು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಇದೆ ಇದರಲ್ಲಿ ಮತ್ತೆ ಎಲ್ಲ ಕಂಟ್ರೋಲ್ ಒಂದು ಬ್ರೈನ್ ಆಗಿ ಒಂದು ECU ಇದೆ ಇದರಲ್ಲಿ ಹೌದು ಚಾರ್ಜಿಂಗ್ ಮತ್ತು ಎಷ್ಟು ಚಾರ್ಜ್ ನಿಲ್ಲುತ್ತೆ ಮತ್ತು ಪಿಕಪ್ ಮೈಲೇಜ್ ಹೇಗಿದೆ ಇದು ಒಂದು ಫುಲ್ ಚಾರ್ಜ್ 6 hours ಒಳಗಡೆ ಒಂದು ಫುಲ್ ಚಾರ್ಜ್ ಆಗ್ತದೆ ಅದು ಆಟೋ ಕಟ್ ಆಫ್ ಚಾರ್ಜರ್ ಅದು ಫುಲ್ ಅದೇ ಆಟೋಮೆಟಿಕ್ ಕಟ್ ಆಗ್ತದೆ ಅದಾದಮೇಲೆ ಒಂದು ಫುಲ್ ಚಾರ್ಜಿಗೆ ಒಂದು 40 kilometers ರೇಂಜ್ ಇದೆ ಇದರಲ್ಲಿ ಅದು 1.5 units ಎಳೀತದೆ ಎಲೆಕ್ಟ್ರಿಸಿಟಿ ಅದೊಂದು 10 rupees ಒಳಗಡೆ ಒಂದು 40 kilometers ರನ್ ಆಗುವಂಥ ಒಂದು ಬೈಕ್ ಇದು ಫ್ಯೂಚರಲ್ಲಿ ಬೇಕಾದರೆ ಲೀಥಿಯಂ ಬೇಕಾದರೆ ಕೂರಿಸ್ಬೋದು ಸೇಮ್ ಸೈಜಲ್ಲೇ ಬರ್ತದೆ ಅದು ಇನ್ನೂ ಕೆಪಾಸಿಟಿ ಜಾಸ್ತಿ ಕಿಲೋಮೀಟರ್ ಜಾಸ್ತಿ ಓಡ್ತದೆ ಅಂದಹಾಗೆ ಗಿಲನ್ ಪೊನ್ನಂಪೇಟೆ CIT ಕಾಲೇಜಿನಲ್ಲಿ ಪ್ರಥಮ ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಪ್ರಥಮ ವರ್ಷಕ್ಕೆ ಅಡ್ಮಿಷನ್ ಆಗಿದ್ರೂ ಲಾಕ್ಡೌನ್ ಕಾರಣಕ್ಕೆ ಸರಿಯಾಗಿ ತರಗತಿ ಅಟೆಂಡ್ ಆಗೋಕೆ ಆಗಿರಲಿಲ್ಲ ಮೊದಲಿನಿಂದಲೂ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಆಸಕ್ತಿ ಇದ್ದಂತಹ ಕಾರಣಕ್ಕೆ ಲಾಕ್ಡೌನ್ನಲ್ಲಿ ಎಲೆಕ್ಟ್ರಿಕ್ ಬೈಕ್ ಆವಿಷ್ಕಾರ ಮಾಡೋಣ ಅಂದ್ಕೊಂಡು ಆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸ್ಥಳೀಯರೊಬ್ಬರಿಂದ ಹಳೆ ಬೈಕ್ ಖರೀದಿಸಿ ಅದಕ್ಕೆ 750 ವ್ಯಾಟ್ ಮೋಟಾರ್ 48 volts ಸಾಮರ್ಥ್ಯದ 24 amps ಲೆಡಿಸಿಡ್ ಬ್ಯಾಟರಿ ಉಪಯೋಗಿಸಿ ಹೊಸ ಪ್ರಯೋಗ ಮಾಡಿದ್ದಾರೆ ಪೆಟ್ರೋಲ್ ಟ್ಯಾಂಕ್ ಭಾಗದಲ್ಲಿ ಬ್ಯಾಟರಿ ಎಂಜಿನ್ ಇರುವ ಭಾಗದಲ್ಲಿ ಮೋಟಾರ್ ಅಳವಡಿಸಿದ್ದಾರೆ ಬ್ಯಾಟರಿ ಮೇಲ್ಭಾಗದಲ್ಲಿ ಸ್ಟಾರ್ಟರ್ ಜೋಡಿಸಲಾಗಿದೆ ಗೇರ್ ಬದಲು ಹ್ಯಾಂಡಲ್ನಲ್ಲಿ 3 ಬಗೆಯ ಪವರ್ ಮೋಡ್ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ವಿದ್ಯುತ್ನಿಂದ ಬ್ಯಾಟರಿ ಚಾರ್ಜ್ ಮಾಡಬಹುದಾಗಿದ್ದು ಪೂರ್ತಿ ಚಾರ್ಜ್ ಆಗೋಕೆ 6 ಗಂಟೆ ಬೇಕು 1.5 unit ವಿದ್ಯುತ್ ಇದಕ್ಕೆ ಬಳಕೆಯಾಗುತ್ತೆ ಇಷ್ಟು ಶಕ್ತಿಯಲ್ಲಿ 40 kilometers ಮೈಲೇಜ್ ನೀಡುತ್ತೆ ಈ ಬೈಕ್ ಮುಂದೆ ಲಿಥಿಯಂ ಬ್ಯಾಟರಿ ಅಳವಡಿಸಿದರೆ ಇನ್ನೂ ಹೆಚ್ಚಿನ ಮೈಲೇಜ್ ಸಿಗುತ್ತೆ ಅಂತಾರೆ ಗಿಲನ್ ಇಬ್ಬರೂ ಆರಾಮಾಗಿ ಇದರಲ್ಲಿ ಸಂಚರಿಸಬಹುದು ಯಾವುದೇ ಸೌಂಡ್ ಇಲ್ಲ ವಾಯು ಮಾಲಿನ್ಯ ಇದರಿಂದ ಆಗೋದಿಲ್ಲ ಇಷ್ಟಕ್ಕಾಗಿ ವೆಚ್ಚವಾಗಿರೋದು
25,000 ರೂಪಾಯಿ ಮಾತ್ರ. ಸಿ ಐ ಟಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫಸ್ಟ್ ಇಯರ್ ಮೆಕ್ಯಾನಿಕ್ ಮಾಡ್ತಾ ಇದ್ದಾನೆ. ಅವನೊಂದು ಹಳೆ ಬೈಕು, ಊರಿನ ರಾಜ ಅಂತೇಳುವವರು 1,000 ರೂಪಾಯಿಗೆ ಬೈಕನ್ನು ಕೊಟ್ಟಿರ್ತಾರೆ, ಸಮರಾಯ್ ಬೈಕ್. ಅದು ಅನ್ಕಂಡೀಷನಲ್ಲಿ ಇತ್ತು, ಮತ್ತು ಅದರ ಇಂಜಿನ್ ಗಿಂಜಿನ ಎಲ್ಲ ತೆಗೆದು ಅದು ಅದರಲ್ಲಿ ಯಾವುದೇ ಒಂದು ಇಂಜಿನ್ ಮೋಟ್ರ್ ಮೆಕ್ಯಾನಿಕ್ ಯಾವುದು ಇಲ್ಲ ಅದರಲ್ಲಿ. ಅದಕ್ಕೆ ಬ್ಯಾಟ್ರಿ ಕೂರಿಸಿ ಮೋಟ್ರ್ ಕೂರಿಸಿ ಹೊಸ ಒಂದು ಬೈಕ್ ಮಾಡಿದ್ದಾನೆ. ಅವನು ಮುಂದೆ ಏನು ಇದರ ಬಗ್ಗೆ ಏನು ಕೆಲಸ ಮಾಡ್ತಾನೆ ಮುಂದೆ, ಅದಕ್ಕೆಲ್ಲ ನಮ್ಮಳ ಸಹಕಾರ ಇದೆ. ನಮ್ಮದಾಗಲಿ, ನಮ್ಮ ಮಿಸಸ್ ಆಗಲಿ, ತಂಗಿ ಆಗಲಿ, ಎಲ್ಲರ ಸಹಕಾರ ಇದೆ. ಓಡಿಸಿದ್ದೀನಿ, ಚೆನ್ನಾಗಿದೆ. ಫೀಲ್ ತುಂಬ ಚೆನ್ನಾಗಿದೆ. ಬಾಕಿ ಬೈಕ್ಗಿಂತ ಇದು ಸೌಂಡ್ ಇಲ್ಲ, ಏನಿಲ್ಲ. ನಾವು ಹೋಗ್ತಾ ಇದ್ದೀವಿ ಅಂತ ಹೇಳೋದೇ ನಮಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ಆ ಥರ ಇದೆ ಈ ಬೈಕು, ಆ ಥರ ಚೆನ್ನಾಗಿದೆ ಬೈಕ್ ಇದು. ಅವನು ಸಣ್ಣದರಿಂದನೇ ಈ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾಯಿದ್ದ. ಅವನು ಸೋಲಾರ್ದು ಒಂದು ಮಾಮೂಲಿ ನಮ್ಮೊಂದು ಲೈಟ್ ಬರ್ತಾ ಇತ್ತಲ್ಲ, ಅದನ್ನು ಬಿಚ್ಚಿಬಿಟ್ಟು ಮೊಬೈಲ್ಗೆ ಚಾರ್ಜರ್ ಮಾಡ್ತಾಯಿದ್ದ. ಸಣ್ಣ ಪುಟ್ಟ ಈ ಮಕ್ಕಳು ಆಡುವ ಸಣ್ಣ ಸಣ್ಣ ಮೋಟ್ರ್ ಬರ್ತದಲ್ಲ, ಅದನ್ನು ತೆಗೆದು ಫ್ಯಾನ್ ಮಾಡ್ತಾಯಿದ್ದ. ಟಾರ್ಚನ್ನು ಬಿಚ್ಚಿಬಿಟ್ಟು ಟಾರ್ಚ್ ಏನಾದರೂ ಹಾಳಾಗಿದ್ರೆ ಟಾರ್ಚ್ ರೆಡಿ ಮಾಡ್ತಾಯಿದ್ದ. ರೇಡಿಯೋ ಹಾಳಾದರೆ ರೇಡಿಯೋ ರೆಡಿ ಮಾಡ್ತಾಯಿದ್ದ. ಈಗ ಟಿ ವಿ ಗಿವಿ ಏನಾದರೂ ಸ್ವಲ್ಪ ಆ ಕಡೆ ಗಿಡ ಅದನ್ನು ರೆಡಿ ಮಾಡ್ತಾನೆ. ಮನೆಯಲ್ಲಿ ಕರೆಂಟ್ ಏನಾದರೂ ಏನಾದರೆ ಪ್ರಾಬ್ಲಮ್ ಆದರೆ ಅದನ್ನು ರೆಡಿ ಮಾಡ್ತಾನೆ. ಫಸ್ಟ್ ಇಯರ್ ಇಂಜಿನಿಯರಿಂಗಿಂದೆಲ್ಲ ಅವನು ಸ್ಟಾರ್ಟಿಂಗಿಂದನೇ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಬಂದಿದ್ದಾನೆ. ಊರಿನವರು ಎಲ್ಲ ಕೇಳ್ತಾ ಇದ್ದಾರೆ, ಒಂದು ಸಲ ಬೈಕ್ ನೋಡಬೇಕು, ಅದನ್ನು ಓಡಿಸ್ಬೇಕು, ಹೇಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡಿದ್ದಾನಲ್ಲ, ಉತ್ತಮವಾದ ಕೆಲಸ ಮಾಡಿದ್ದಾನೆ, ಅವನು ಇನ್ನು ಮುಂದಕ್ಕೂ ಒಳ್ಳೆ ಕೆಲಸ ಮಾಡಲಿ ಅಂತೇಳಿ, ಅವ್ರ ದೇವರ ಒಂದು ಕೃಪೆ ಇರಲಿ ಅಂತೇಳಿ ನಮಗೆ ವಾಟ್ಸಪ್ ಮೆಸೇಜಲ್ಲಿ ತುಂಬ ಬರ್ತಾಯಿದೆ, ತುಂಬ ಫೋನ್ ಬರ್ತಾಯಿದೆ. ಪೇಟೆಂಟ್ ಅದೇ ಇಂಜಿನಿಯರಿಂಗ್ ಕಾಲೇಜಿಗೆ ಅವನು ಓದ್ತಾ ಇದ್ದಾನೆ, ಅಲ್ಲಿಂದನೇ ನಾವು ಪೇಟೆಂಟ್ಗೆ ಟ್ರೈ ಮಾಡಬೇಕು, ಅಲ್ಲಿಗೆ ಅಪ್ಲೈ ಮಾಡಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿ. ಇತ್ತೀಚಿನ ಯುವಕರಲ್ಲಿ ಈಗ ಸ್ವಲ್ಪ ಸಮಯ ಸಿಕ್ಕರೆ ಸಾಕು, ಎಲ್ಲರೂ ಮೊಬೈಲನ್ನು ತೆಗೊಂಡು ತಲೆ ಬಗ್ಗಿಸ್ಕೊಂಡು ವಾಟ್ಸಪ್ ಫೇಸ್ಬುಕ್ನಲ್ಲಿ ಮುಳುಗಿರ್ತಾರೆ. ಇಂಥ ಸಮಯದಲ್ಲಿ ನಮ್ಮ ಟಿ ಶೆಟ್ಟಿ ಗ್ರಾಮದ ಒಬ್ಬ ಯುವಕನೊಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಈಗಾಗಲೇ ಎಲೆಕ್ಟ್ರಿಕ್ ಬೈಕನ್ನು ಕಂಡುಹಿಡಿದಿದ್ದಾರೆ. ಇದೊಂದು ಆಧುನಿಕ ತಂತ್ರಜ್ಞಾನದ ಒಂದು ಮೇಲುಗೈ ಅಂತಲೇ ಹೇಳ್ಬೋದು ನಾವು. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ನಮ್ಮ ಇದು ಪೆಟ್ರೋಲ್ ಹಾಗೂ ಡೀಸೆಲ್ ಉಳಿತಾಯ ಅಂತಲೇ ಹೇಳ್ಬೋದು. ಈ ಬೈಕಿಗೆ ಹಲವಾರು ಯುವಕರಿಗೆ ಒಂದು ಹೇಳಬೇಕಂದ್ರೆ ಒಂದು ಉದಾಹರಣೆ. ಯಾವ ಹುಡುಗರು ಯುವಕರು ವಿದ್ಯಾಭ್ಯಾಸ ಇರುವಂಥ ಒಂದು ಯುವಕರು ಯಾವ ರೀತಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಬಳಸ್ಕೋಬೋದು, ಹಾಗೂ ಇದು ಏನು 25,000 ಒಳಗಡೆ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ತುಂಬ ಖರ್ಚೇನಲ್ಲ, ಸುಮ್ಮನೆ ಅದು ಇದು ನೆಟ್ ಪ್ಯಾಕ್ ಹಾಕೋದು ಅಲ್ಲಿ ಇಲ್ಲಿ ಸುತ್ತುವ ಯುವಕರಿಗೆ ಇದೊಂದು ನಿಜವಾದ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಈಗ ಕೂತ್ಕೊಂಡು ಈ ಥರ ಒಂದು ಒಳ್ಳೆಯ ಕಾರ್ಯ ಮಾಡಿರೋದು ನಮಗೂ ನಮ್ಮ ಊರವರಿಗೆಲ್ಲ ತುಂಬ ಸಂತೋಷದ ವಿಷಯ. ಆ ದೇವರು ಇವನಿಗೆ ಒಳ್ಳೇದು ಮಾಡಿ ಮತ್ತೆ ಇನ್ನು ಮುಂದೆ ಈಗ ಬೈಕ್ ಮಾಡಿದ್ದಾನೆ, ಇನ್ನು ಮುಂದೆ ಒಂದು ಕಾರ್ ಆದರೂ ಮಾಡುವಂಥದ್ದು ಎಲೆಕ್ಟ್ರಿಕ್, ಹಾಗೆ ಇನ್ನು ಭವಿಷ್ಯ ಉಜ್ವಲಾಗಿರಲಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ಏನಂದರೆ ಇದೀಗ ಅವ್ರು ಹೇಳ್ತಾ ಇರುವ ಹಾಗೆ 10 ರೂಪಾಯಿ ಒಳಗಡೆ 40 ಕಿಲೋಮೀಟರ್ ಚಲಾವಣೆ ಮಾಡುವಂಥದ್ದು. ಇದೀಗ 40 ಕಿಲೋಮೀಟರ್ ಹೋಗ್ಬೇಕಂದ್ರೆ ಇದೀಗ ಒಂದು 100-200 ರೂಪಾಯಿಗಳ ಪೆಟ್ರೋಲ್ ಬೇಕು ಒಂದು ಬೈಕ್ ತಪ್ಪಿದ್ರೆ ಕಾರಿಗೆ. ಇದೀಗ 100-200 ಉಳಿತಾಯ ಆಗಿದೆ. ಏನಿದ್ರೂ ಲಾಕ್ಡೌನ್ ಜನರ ಜೀವನ ಎಲ್ಲ ಅಸ್ತವ್ಯಸ್ತ ಆಗೋಗಿದೆ, ಇದರಲ್ಲಿ ಸಂಪಾದನೆಯು ಶೂನ್ಯವಾಗಿದೆ ಜನರದು. ಅದರಲ್ಲಿ ಇಂಥ ಒಂದು ಬೈಕನ್ನು ಜನರು ಪ್ರೋತ್ಸಾಹ ಮಾಡಿ ತಗೊಂಡು ಇದು ಇನ್ನು ಮುಂದುವರಿಕೆ ಆದರೆ ಅವರಿಗೂ ಉಳಿತಾಯ, ಹೋಗುವಾಗ ಹೋಗ್ಬೋದು, ಎಲ್ಲಿ ಹೋಗಬೇಕಾದ್ರೂ ಹೋಗ್ಬೋದು, ಕಮ್ಮಿ ಖರ್ಚಾಗ್ತದೆ. ಗಿಲನ್ ಪ್ರಯತ್ನವನ್ನು ಕಂಡು ಊರವರು ಬೆರಗಾಗಿದ್ದಾರೆ. ಯುವ ಪ್ರತಿಭೆಯ ಆವಿಷ್ಕಾರ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 40 ಕಿಲೋಮೀಟರ್ ಹೋಗೋದಕ್ಕೆ 1 ಲೀಟರ್ ಪೆಟ್ರೋಲ್ ಬೇಕು, ಆದರೆ ಈ ಬೈಕ್ನಲ್ಲಿ 10 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಯುವಕನ ಈ ಪ್ರಯತ್ನ ಮುಂದೆ ಉತ್ತಮ ಫಲಿತಾಂಶ ಸಿಗುವ ನಿರೀಕ್ಷೆಯಲ್ಲಿ ಆತನ ಪೋಷಕರು ಹಿತೈಷಿಗಳು ಇದ್ದಾರೆ. ಪ್ರದೀಪ್ ಜೊತೆ ಕಿಶೋರೈ ಕತಲೆಕಾಡು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.